ಅಲ್ಲಿ ಆರ್ಎಸ್ಎಸ್ ಚಡ್ಡಿ ಸುಡೋ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ರು, ಇದೀಗ ಅದೇ ಅವರಿಗೆ ಮುಳುವಾಗಿದೆಯಾ ಅಂತ. ಬಿಜೆಪಿ ಅವರು ಚಡ್ಡಿ ಪಾರ್ಸೆಲ್ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ನಿವಾಸಕ್ಕೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ, ಇನ್ನೇನು ಅವಾಂತರಗಳು ಆಗುತ್ತೋ ಅಂತ ಮುಂಚಿತವಾಗಿಯೇ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಸಿದ್ದು ನಿವಾಸಕ್ಕೆ ಚಡ್ಡಿ ಪಾರ್ಸೆಲ್ ಬರುತ್ತೆ. ಬಿಜೆಪಿಯೇ ಚಡ್ಡಿ ಪಾರ್ಸೆಲ್ ಅನ್ನ ಕಳಿಸ್ತಾ ಇದೆ, ಬಿಜೆಪಿ ಕಾರ್ಯಕರ್ತರು ತರ್ತಾ ಇದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ನಿವಾಸದ ಸುತ್ತ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ, ಸಾಕಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಯಾವುದೇ ರೀತಿಯಾಗೂ ಅಲ್ಲಿ ಅಹಿತಕರ ಘಟನೆ ನಡೀಬಾರದು ಅಂತ ಆಲ್ರೆಡಿ ಒಂದು ಎಲ್ಲೆಯನ್ನ ಮೀರ್ಬಿಟ್ಟಿದೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ ಅವರ ವಾಕ್ಸಮರ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಯಾವಾಗ ಸಿದ್ದರಾಮಯ್ಯನವರು ಆರ್ಎಸ್ಎಸ್ ಚಡ್ಡಿ ವಿಚಾರವಾಗಿ ಮಾತನಾಡಿದ್ರು, ಸೊ ಆಗ್ಲೇ ಕೇಸರಿ ಪಾಳಯ ತಿರುಗಿ ಬಿದ್ದಿತ್ತು, ಸಾಕಷ್ಟು ಜನ ಅದಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ನಿನ್ನೆ ಮೊನ್ನೆ ದಿನಗಳಲ್ಲಿ ಆರ್ಎಸ್ಎಸ್ ಮನೆ ಮನೆಗೆ ತೆರಳಿ ಈ ಚಡ್ಡಿ ಕಲೆಕ್ಟ್ ಮಾಡಿ ನಾವಿದನ್ನ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಕಳಿಸ್ಬಿಡ್ತೀವಿ ಅಂತ ಬಾಕ್ಸ್ನೊಳಗಡೆ ಹಾಕಿರೋ ದೃಶ್ಯಗಳನ್ನೆಲ್ಲ ನೀವು ನೋಡಿದ್ದೀರಾ. ಇದೀಗ ಬಿಜೆಪಿ ಕಾರ್ಯಕರ್ತರು ಚಡ್ಡಿ ಪಾರ್ಸೆಲ್ ಅನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಅಂತ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಈ ಚಡ್ಡಿ ವಾರ್, ಮೂರ್ನಾಲ್ಕು ದಿನದಿಂದಲೂ ನೋಡ್ತಾ ಇದ್ದೀವಿ, ಅದಕ್ಕೆ ಎಲ್ಲೇನೇ ಇಲ್ಲ, ಸಭ್ಯತೆಯ ಒಂದು ಗಡಿಯನ್ನು ಕೂಡ ಮೀರ್ಬಿಟ್ಟಿದೆ. ಎರಡೂ ಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿರೋದು, ವಾಕ್ ಸಮರಗಳು ಮೀರಿ ಇದೀಗ ಕಾರ್ಯರೂಪಕ್ಕೆ ಬಂದ್ರೆ ಹೇಗಿರುತ್ತೆ ಮಾತುಗಳು, ಆ ರೀತಿಯಾಗಿ ಆಗಿದೆ ನೋಡಿ. ಇಷ್ಟರವರೆಗೂ ಮಾತಿಗಷ್ಟೇ ಸೀಮಿತವಾಗಿತ್ತು, ನಾವು ಚಡ್ಡಿ ಸುಡೋ ಅಭಿಯಾನವನ್ನ ಮಾಡ್ತೀವಿ, ಒಂದು ವೇಳೆ NSUI ಕಾರ್ಯಕರ್ತರು ರಾಜ್ಯಾಧ್ಯಕ್ಷರನ್ನ ಏನ್ ಬಂಧನ ಆಗಿದೆ ಅವರ ಬಿಡುಗಡೆ ಆಗದಿದ್ದಲ್ಲಿ, ಹಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದವರ ಬಂಧನ ಆಗದಿದ್ದಲ್ಲಿ ನಾವು ಚಡ್ಡಿ ಸುಡೋ ಅಭಿಯಾನವನ್ನ ಮಾಡ್ತೀವಿ, ಒಂದು ಚಡ್ಡಿಗೆ ಬೆಂಕಿ ಆಗಿದ್ದಕ್ಕೆ ಇಷ್ಟೊಂದು ಕ್ರಮ ಕೈಗೊಳ್ಳ ಅಗತ್ಯ ಇತ್ತಾ ಅಂತ ಸಿದ್ದರಾಮಯ್ಯನವರು ಕೇಳಿದ್ದೇ ಕೇಳಿದ್ದು. ಚಡ್ಡಿ ಸುಡೋ ಅಭಿಯಾನ ಮಾಡೋದಾದ್ರೆ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ಪಾರ್ಸೆಲ್ ಕಳಿಸೋದಕ್ಕೆ ಶುರು ಮಾಡಿದ್ರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುಕೇಶ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದಾರೆ. ಸುಕೇಶ್, ಇದು ಎಲ್ಲಿಗೆ ಅಂತ್ಯ ಆಗುತ್ತೆ ಅಂತ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಅನ್ನೋ ಅಪ್ಡೇಟ್ಸ್. ಖಂಡಿತ ಚೈತ್ರ, ನಾವೀಗ ಸಿದ್ದರಾಮಯ್ಯ ನಿವಾಸದ ಬಳಿಯಲ್ಲಿದ್ದೀವಿ. ಚಡ್ಡಿಯ ವಿಚಾರದಲ್ಲಿ ಶುರುವಾದಂತಹ ಗಲಾಟೆ, ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು ಅಭಿವೃದ್ಧಿಯನ್ನೇ ಮರೆತು ಕೇವಲ ಚಡ್ಡಿ ಗಲಾಟೆ ಶುರು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ನಾವೀಗ ಪೊಲೀಸರನ್ನ ಕೂಡ ನೋಡ್ತಾ ಇರಬಹುದು, ಪೊಲೀಸ್ ಬಂದೋಬಸ್ತನ ಕೂಡ ಮಾಡ್ಕೊಳ್ಳಲಾಗಿದೆ. ಬಿಜೆಪಿಯವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಚಡ್ಡಿಗಳನ್ನ ಸಂಗ್ರಹಿಸಿ ಅದನ್ನ ಸಿದ್ದರಾಮಯ್ಯ ನಿವಾಸಕ್ಕೆ ತಲುಪಿಸ್ತೀವಿ ಅನ್ನುವಂತಹ ಅಭಿಯಾನವನ್ನು ಶುರು ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ನಿವಾಸದ ಬಳಿ ಬಿಜೆಪಿ ನಾಯಕರುಗಳು ಚಡ್ಡಿಯ ಪಾರ್ಸೆಲ್ ಅನ್ನು ತೆಗೆದುಕೊಂಡು ಬರಬಹುದು ಅನ್ನುವಂತ ಕಾರಣಕ್ಕಾಗಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಏನು ಪಠ್ಯಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ NSUIನ ವಿದ್ಯಾರ್ಥಿಗಳು ನಡೆಸಿದಂತ ಪ್ರತಿಭಟನೆಗೆ ಪ್ರತಿಯಾಗಿ ಅವರು ಆ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಚಡ್ಡಿಯನ್ನು ಸುಟ್ಟ ಕಾರಣ ಅವರನ್ನ ಬಂಧನಕ್ಕೆ ಒಳಪಡಿಸಲಾಯಿತು. ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ದೊಡ್ಡ ಮಟ್ಟದ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಕಾರಣವಾಗುತ್ತೆ. ಅದರ ಮುಂದುವರಿದ ಭಾಗವಾಗಿ ನಾವು ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಚಡ್ಡಿಯನ್ನು ಸುಡ್ತೇವೆ. ಒಂದು ಚಡ್ಡಿಯನ್ನು ಸುಟ್ಟ ಕಾರಣಕ್ಕೆ ನೀವು ನಮ್ಮ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷರ ಮತ್ತು ವಿದ್ಯಾರ್ಥಿಗಳನ್ನ ಬಂಧಿಸ್ತೀರಿ ಅನ್ನೋದಾದ್ರೆ ಇದನ್ನು ನಾವು ತೀವ್ರಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಹಾಗಾದ್ರೆ ನೀವು ಎಷ್ಟು ಚಡ್ಡಿಯನ್ನು ಸುಡ್ತೀರ, ಸುಡಿ ನೋಡೋಣ, ನಿಮಗೆ ನಾವೇ ಪಾರ್ಸೆಲ್ ಕಳಿಸ್ತೀವಿ ಅಂತ ಬಿಜೆಪಿ ನಾಯಕರುಗಳು ಚಡ್ಡಿಯನ್ನ ಈಗ ಪಾರ್ಸೆಲ್ ಕಳಿಸ್ಲಿಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ನಿವಾಸದ ಬಳಿ ಎನಿ ಮೂಮೆಂಟ್ ಬಿಜೆಪಿ ಕಾರ್ಯಕರ್ತರು ಬರಬಹುದು ಅನ್ನುವಂಥ ನಿರೀಕ್ಷೆ ಇರೋದ್ರಿಂದ ಈ ಒಂದು ಬಿಗಿಯಾದಂತ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ ಮತ್ತು ಯಾವುದೇ ರೀತಿಯ ಘಟನೆಗೆ ಅವಕಾಶ ಕೊಡದ ರೀತಿಯಲ್ಲಿ ನೋಡ್ಕೊಳ್ಳಲಾಗ್ತಾ ಇದೆ. ಚೈತ್ರ.